ಹಾಯ್ ಫ್ರೆಂಡ್ಸ್, ಇವರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಕೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸೇರೆಲ್ಲ ಒಂದು ಮೊಬೈಲ್ ಫೋನನ್ನು ಯೂಸ್ ಮಾಡ್ತಾ ಇರ್ತಿರೋ. ಸೊ ಇವು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಗೊತ್ತಿರಬೇಕಾಗತ್ತೆ ಫ್ರೆಂಡ್ಸ್. ಸೊ ಕೆಲವೊಂದಿಷ್ಟು ಮಾಡುವಂಥ ನಾವು ತಪ್ಪುಗಳಿಂದ ಏನಾಗುತ್ತೆ, ನಮ್ಮ ಸೊ ನಮ್ಮ ಒಂದು ಮೊಬೈಲಲ್ಲಿರುವಂಥ ನಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಲೀಕ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನಾವೊಂದು ಯಾರೆಲ್ಲ ಒಂದು ಮೊಬೈಲ್ ಫೋನನ್ನು ಯೂಸ್ ಮಾಡ್ತಿರ್ತಿರೋ, ಸೊ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಬಾರ್ದು. ಸೊ ಯಾವುದೇ ರೀತಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮೊಂದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಆದಷ್ಟು ಫ್ರೆಂಡ್ ಬೆಲ್ಲಕ್ಕೆ ಒಂದು ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮ್ಮ ನೋಟಿಫಿಕೇಶನಾಗಿ ಬರ್ತಾ ಹೋಗ್ತವೆ. ಅದೇ ರೀತಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಆದಷ್ಟು ಫ್ರೆಂಡ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ. ಈ ರೀತಿಯಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈ ರೀತಿ ಕೆಲವೊಂದಿಷ್ಟು ಎಸ್ ಎಮ್ ಎಸ್ಗಳ ಮುಖಾಂತರ ಲಿಂಕ್ ಬಂದಿರ್ತವೆ. ಸೊ ಆ ಲಿಂಕನ್ನು ಓಪನ್ ಮಾಡಿ ನಿಮಗೆ ಒಂದು ಅಕೌಂಟ್, ನಿಮ್ಮ ಅಕೌಂಟಿಗೆ ಜಮಾ ಅಮೌಂಟನ್ನು ಜಮಾ ಮಾಡ್ತೇವೆ. ಇಲ್ಲಾಂತಂದರೆ ಆ ಲಿಂಕ್ನ ಯೂಸ್ ಮಾಡಿಕೊಂಡು ಸೊ ರಿಜಿಸ್ಟರ್ ಮಾಡಿಕೊಡಿ ನಿಮ್ಮ ಅಮೌಂಟಿಗೆ. ಸೊ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ, ಸೈನ್ ಅಪ್ ಬೋನಸ್ ಅಂದರೆ ಎಷ್ಟು ರೀತಿ ಹಿಂಗೆ ಕೊಡ್ತಾರೆ ಈ ರೀತಿಯಾಗಿ. ಸೊ ಈ ರೀತಿಯಾಗಿ ನಿಮ್ಮ ಮೆಸೇಜ್ ಬಂದಿರ್ತವೆ, ನಿಮ್ಮ ವಾಟ್ಸಪ್ಪಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಇಮೇಲ್ ಐ ಡಿಯಲ್ಲಿ ಆಗಿರ್ಬೋದು, ಮತ್ತು ಮೊಬೈಲ್ ಎಸ್ ಎಮ್ ಎಸ್ ಆಗಿರ್ಬೋದು. ಸೊ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕೋಬೇಡಿ ಅಂತಂದರೆ ಈ ರೀತಿಯಾಗಿ ಲಿಂಕನ್ನು ಓಪನ್ ಮಾಡಿಕೋಬೇಡಿ. ಸೊ ಈ ರೀತಿ ಲಿಂಕನ್ನು ಓಪನ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರುವಂಥ ಒಂದು ಅಕೌಂಟಲ್ಲಿರುವಂಥ ಅಮೌಂಟ್ ಹೋಗುತ್ತೆ, ಮತ್ತು ನಿಮ್ಮ ಇನ್ಫಾರ್ಮೇಷನ್ ಕೂಡ ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ಇಷ್ಟು ಅಮೌಂಟ್ ಬಂದಿದೆ, ಜಾಕ್ಪಾಟ್ ಆಗಿದೆ, ಯಾವುದೇ ರೀತಿ ಬೇಡ. ಸೊ ಲಿಂಕನ್ನು ಮಾತ್ರ ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ಎಸ್ ಎಮ್ ಎಸ್ ಮುಖಾಂತರ, ಇಮೇಲ್ ಮುಖಾಂತರ ಬಂದಾಗ ಯಾವುದೇ ರೀತಿ ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಅದರ ಜೊತೆಗೆ ಮತ್ತೇನು ಮಾಡಬೇಕಂತಂದ್ರೆ ನಿಮ್ಮ ಮೊಬೈಲಲ್ಲಿ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗ್ಬಾರ್ದು. ಸೊ ಮೊಬೈಲ್ ಆಗಿರ್ಬೋದು, ಸೊ ನಿಮ್ಮೊಂದು ಪರ್ಸ್ನಲ್ ಒಂದು ವಿಷಯದಲ್ಲಿ ಆಗಿರ್ಬೋದು. ಸೊ ಎ ಟಿ ಎಮ್ ಕಾರ್ಡನ್ನು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಿರ್ತೀರಿ. ಸೊ ಎ ಟಿ ಎಮ್ ಕಾರ್ಡ್ ಡೀಟೇಲನ್ನು ಕೇಳ್ತಿರ್ತಾರೆ, ನಿಮಗೊಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಫ್ಲಿಪ್ಕಾರ್ಟಲ್ಲಾಗಿರ್ಬೋದು, ಅಮೆಝಾನಲ್ಲಾಗಿರ್ಬೋದು. ಸೊ ಸಿ ಬಿ ವಿ ನಂಬರನ್ನು ಹೇಳ ಅಂತಾರೆ. ಸೊ ಯಾವುದೇ ಒಂದು ಜೆನ್ಯೂನ್ ಆಗಿರುತ್ತೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಸಿ ವಿ ನಂಬರ್ ಮಾತ್ರ, ಇದನ್ನು ಕೂಡ ಕಂಪ್ಲೀಟಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಸಿ ವಿ ನಂಬರನ್ನು ಶೇರ್ ಮಾಡಲಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸು. ಸೊ ಅದಷ್ಟು ಹುಷಾರಾಗಿ ನೋಡಿಕೊಂಡು ಸೊ ಸೆಕ್ಯೂರ್ ರೀತಿಲಿ ಒಂದು ವೆಬ್ಸೈಟನ್ನು ನೋಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಬಂದುಬಿಟ್ಟು ಒನ್ ಟೈಮ್ ಪಾಸ್ವರ್ಡ್ ಕೂಡ. ಈಗ ಆಲ್ರೆಡಿ ಗೊತ್ತಿರುತ್ತೆ ಜನರಿಗೆ, ಆಲ್ರೆಡಿ ಒಂದು ಇನ್ಲೈನ್ ಟಿ ವಿಲಿ ಆ್ಯಡ್ ತೋರಿಸಿರ್ತಾರೆ, ಮತ್ತು ನಿಮ್ಮ ಮೆಸೇಜಲ್ಲಿ ಕೂಡ ಬಂದಿರುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡಿದರೆ ಒನ್ ಟೈಮ್ ಪಾಸ್ವರ್ಡ್ ಕೂಡ ಕಂಪ್ಲೀಟಾಗಿ ಇದನ್ನಂತೂ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕಾಗ ಮಾಡಬಾರ್ದು ಇದನ್ನು. ಸೊ ಈ ರೀತಿ ಒನ್ ಟೈಮ್ ಪಾಸ್ವರ್ಡ್ ನಾವು ಶೇರ್ ಮಾಡೋದ್ರಿಂದ ಏನಾಗುತ್ತೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಟೈಮ್ ಅವರೆಲ್ಲ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.